हलो फ्रेंड्स, वेलकम बैक टू अनदर रेसिपी। इवत ना निमगे बेंडेकाई फ्राई तोरिस्ता इदिनि। तुंबा ईजी आगि मत्ते तुंबा टेस्टी आगिरुत्ते इदु। हेगे माडोदु अंत मोदलिगे नोडिले नानु तोरिस्ता इरो हागे नानु बेंडेकाईन चिक्क चिक्कदागि ई तर कट माड्कोबेकु। मत्ते सण्ण सण्ण बेंडेकाईन इदक्के तगोबेकु, तुंबा दोड्डदाद्रे चेन्नागल्ल। ई तर नीटागि फोर साइड्स स्वल्प स्वल्प कट माड्कोबेकु। नानिदरल्लि ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಬೆಂಡೆಕಾಯಿನ ಫಸ್ಟು ಮಾಡಿಟ್ಕೋಬೇಕು ನೋಡಿ ಈ ಥರ. ಇದಕ್ಕೆ ನಾನು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಬೇಕು, ಈ ಒಗ್ಗರಣೆಗಿಂತ ಸ್ವಲ್ಪ ಜಾಸ್ತಿ ಹಾಕಿ. ಇವಾಗ ಹಾಗೆ ಡೈರೆಕ್ಟಾಗಿ ಬೆಂಡೆಕಾಯಿನ ಅದರೊಳಗೆ ಹಾಕಿಬಿಟ್ಟು ಫ್ರೈ ಮಾಡಿ ಫ್ರೈ ಕೈ ಆಡಿಸ್ತಾನೆ ಇರಬೇಕು, ಫ್ರೈ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಅದು ಸಿಯೋ ಚಾನ್ಸಸ್ ಇರುತ್ತೆ ಒಂದೇ ಕಡೆ. ಸೊ ಈ ಥರ ಮಾಡ್ತಾ ಇದ್ದರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋ ತನಕನೂ ನೋಡಿ, ಇಷ್ಟ ಆಗೋ ತನಕನೂ ಅದನ್ನು ಫ್ರೈ ಮಾಡ್ತಾ ಇರಬೇಕು. ನೋಡಿ ಇಷ್ಟು ಇವಾಗ ಕರೆಕ್ಟಾಗಿ ಕ್ರಿಸ್ಪಿಯಾಗಿದೆ. ಸೊ ಇವಾಗ ನಾನೇನು ಮಾಡ್ತೀನಿ, ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ತೀನಿ. ಎಷ್ಟು ಬೇಕು ರುಚಿಗೆ ಉಪ್ಪಿನ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಅಚ್ಚಕಾರದ ಪುಡಿ. ಟೇಸ್ಟ್ ಎಷ್ಟು ಬೇಕೋ ಅಷ್ಟು. ನಾ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕಾಗೆ, ಅದರಲ್ಲಿ ಅದು ಒಳಗಡೆ ಎಲ್ಲ ಉಪ್ಪು ಖಾರ ಹೋಗಬೇಕು. ನಿಮಗೆ ಇಲ್ಲಿ ನನ್ನ ಮಕ್ಕಳಿಗೋಸ್ಕರ ಮಾಡಿರೋದು, ತುಂಬ ಕಮ್ಮಿ ಆಯಿತು ಖಾರ. ನೀವು ತುಂಬ ಖಾರ ತಿನ್ನೋರಾದರೆ ತುಂಬ ಜಾಸ್ತಿ ಖಾರ ಹಾಕ್ಕೋಬೋದು. ನೋಡಿ ಇವಿಷ್ಟೇ ಜಸ್ಟ್ ಈಗ ತೆಗೆದೆ ಹೊರಗಡೆ. ಈ ಥರ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬೆಂಡೆಕಾಯಿ. ಯಾರ್ಯಾರು ತಿನ್ನಲ್ಲ ಇಷ್ಟಪಡಲ್ಲ ಅವರಿಗೂ ಕೂಡ ಇದು ಇಷ್ಟ ಆಗುತ್ತೆ. ಈ ಕೊನೆಗೆ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಸ್ವಲ್ಪ ಲೆಮನ್ ಹಾಕ್ತಾಯಿದ್ದೀನಿ. ಲೆಮನ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.